ಮತ್ತೊಬ್ಬ ನಮ್ಮ ಚೌರಿಯವರ ಮಿತ್ರರು ಅಥವಾ ಅವರು ಶಿಕ್ಷಕರು, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮದೇ ಆದ ಹೆಸರು ಮಾಡಿಕೊಂಡಂಥವರು, ಮತ್ತು ಗೋಕಾವಿ ನಾಡಿಗೆ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಪ್ರತಿಷ್ಠಿಸಿಕೊಂಡಂಥವರು ಅವರು ಇವತ್ತು ನಮ್ಮ ಚೌರಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ರಾಮಚಂದ್ರ ಶಂಕರ್ ಕಾಕಡೆಯವರು, ನಮಸ್ಕಾರ ಸರ್. ತಮಗೆ ಚೌರಿಯವರು ಹೆಂಗೆ ಪರಿಚಯ ರೀ? ನಾನೊಬ್ಬ ಶಿಕ್ಷಕ ಆಗಿರೋದ್ರಿಂದ ಹಾಗೂ ಸಾಹಿತ್ಯದ ಅಭಿಮಾನಿ ಆಗಿರೋದರಿಂದ, ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಕನಾಗಿರೋದ್ರಿಂದ ಸಾಮಾನ್ಯವಾಗಿ ಚೌರಿಯವರು ಕಾರ್ಯಕ್ರಮಗಳಲ್ಲಿ ಭೇಟಿಯವರು. ಮುಖ್ಯವಾಗಿಂದ ಜಯಾನಂದ ಮಾದರವರು ನಮಗೆ ಪರಿಚಯ ಮಾಡಿದರು. ವಿಶೇಷವಾಗಿ ಅವರ ಸಾಹಿತ್ಯದ ಬಗ್ಗೆ ಭಾಳ ಏನು ಓದ್ಕೊಂಡಿಲ್ಲ, ಆದರೆ ವಿಶೇಷವಾಗಿ ಅವ್ರ ಜೊತೆಗೆ ಒಂದು ಸ್ನೇಹ, ಒಂದು ಅಭಿಮಾನ, ಅವ್ರಿಗೆ ಸ್ನೇಹ ಈ ರೀತಿಯಾಗಿ ಅವರು ಸಾಹಿತಿಯಾಗಿಯೂ ಹೆಸರು ಮಾಡಿದ್ರೆ ಎಲ್ಲರೂ ಹೇಳಿದ್ರು ಅದ್ರ ಬಗ್ಗೆ. ಅದನ್ನು ನನಗೆ ಕಂಡುಕೊಂಡಿದ್ದಂತಂದರೆ ಚೌರಿಯವರು ಭಾಳಷ್ಟು ವಾತ್ಸಲ್ಯಮಯ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಕೊಳ್ತೀನಿ. ಅಷ್ಟಲ್ಲದೆ ಅವರು ವಯಸ್ಸಿನಿಂದ ಹಿರಿಯರಾದರೂ ಕೂಡ ಕಿರಿಯರ ಜೊತೆಗೆ ಬೆರೆಯುವಂಥದ್ದು, ಮತ್ತು ಅತ್ಯಂತ ಹಾಸ್ಯಮಯವಾಗಿ ನಗುಮುಖದಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಬೆರೆಯುವಂಥ ಒಂದು ಏನು ಸ್ವಭಾವ ಇದೆ ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಸಂಗತಿ. ಆಮೇಲೆ ಯಾವುದೇ ಒಂದು ಸ್ಥಿತಿಯಲ್ಲಿ ಅವರು ನಮ್ಮಂಥವರು ಏನಾದರೂ ಒಂದು ವಿಷಯ ಹೇಳಿದರೆ ಅದನ್ನು ಭಾಳಷ್ಟು ಶಾಂತ ರೀತಿಯಿಂದ ಕುಳಿತು ಕೇಳಿ ಅದು ಸರಿ ಇದ್ದರೆ ಸರಿಯಾಗಿ ಒಪ್ಪಿಕೊಂಡು, ಇಲ್ಲ ಅಂದ್ರೆ ಇಲ್ಲ ಅನ್ನೋದನ್ನು ಭಾಳಷ್ಟು ಸೌಮ್ಯವಾಗಿ ಅದನ್ನು ತಿಳಿ ಹೇಳುವಂಥ ಸ್ವಭಾವ ನಾನು ಕಂಡುಕೊಂಡಿರ್ತಕ್ಕಂಥ ಅವರು ಒಳ್ಳೆಯ ಸ್ವಭಾವ ಅಂತ ಹೇಳ್ಕೊಳ್ತೀನಿ. ಅಂದರೆ ಇಂದಿನ ಒಂದು ಗಡಿಬಿಡಿಯ ಸಮಾಜದಲ್ಲಿ ಈ ವ್ಯಕ್ತಿ ಇದ್ದಂಥವರು ಚುನಾವಣೆ ಆಗುವಂಥ ನಾಣ್ಯ ಅಂತ ನಿಮಗೆ ಅನಿಸ್ತದೆ? ಅಗ್ದಿ 100 ಕ್ಕೆ 100 ಸತ್ಯ. ಯಾಕೆಂದರೆ ನಾವು ಭಾಳಷ್ಟು ಕಾರ್ಯಕ್ರಮಗಳು ಹೋಗಿರೋದ್ರಿಂದ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಇರೋದರಿಂದ ಕೆಲವೊಂದಷ್ಟು ಜನ ಒಂದಿಷ್ಟು ಸಾಧನೆ ಮಾಡಿದರೆ ಅವರು ಏನೋ ಒಂಥರ ಬೇರೆಯಾಗಿಯೇ ತೋರಿಸ್ಕೊಳ್ಳೋಂಥ ಒಂದು ಸ್ವಭಾವನ ನೋಡ್ತೀವಿ. ಆದರೆ ಚೌರಿಯವರು ನಾವು ಇನ್ನೊಬ್ಬರಿಗೆ ಅವರು ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದಾಗ ಮಾತ್ರ ಅವರು ಇಂಥ ವ್ಯಕ್ತಿ ಅಂತ ಗೊತ್ತಾಗ್ಬೋದು. ಸುಮ್ಮನೆ ನೋಡಿದರೆ ಗೊತ್ತಾಗೋದಿಲ್ಲ. ಅಂದರೆ ತಮ್ಮ ಬಗ್ಗೆ ತಾವು ಇಂಟಾಗ್ರೇಷನ್ ಮಾಡ್ಕೊಳ್ಳೋದಾಗಲಿ, ತಮ್ಮ ಬಗ್ಗೆ ಭಾಳಷ್ಟು ಪರಿಚಯ ಮಾಡಿಸ್ಕೊಳ್ಳೋದಾಗಲಿ ಅಂಥದ್ದು ಅವರಲ್ಲಿ ಏನು ಸ್ವಭಾವನೂ ಕಂಡಿಲ್ಲ. ಇಲ್ಲಿ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ನಾನು ಹಿಂಗೆ ಅಂತ ಹೇಳಿಲ್ಲ. ಅವರು ಬೇರೆ ಯಾರಾದರೂ ಹೇಳಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇದೇ ಒಂದು ಗುಣ ನಮಗೆ ಭಾಳಷ್ಟು ಒಂದು ಹಿಡಿಸ್ತದೆ. ಮತ್ತು ಅವರು ಭಾಳ ಸಾಧನೆ ಮಾಡಿದರೆ ಅವರು ಒಂದು ಅಭಿನಂದನ ಗ್ರಂಥನೂ ಕೂಡ ಮಾಡ್ತಾಯಿದ್ರು, ಭಾಳ ಸಂತೋಷ ಸಂಗತಿ. ಗೋಕಾವಿನಾಡಿನಲ್ಲಿ ಇಂಥ ಒಬ್ಬ ಒಳ್ಳೆಯ ಸರಹೃದಯಾಗಿರ್ತಕ್ಕಂಥ ಸಾಹಿತಿ ಇರೋದು ನಮ್ಮೆಲ್ಲರೂ ಕೂಡ ಭಾಳಷ್ಟು ಹೆಮ್ಮೆ ಪಡುವಂಥ ಒಂದು ಸಂಗತಿ. ಮತ್ತು ಅವರ ಸಾಹಿತ್ಯ ನಿಜವಾಗಿಯೂ ಮಕ್ಕಳ ಮನಸ್ಸನ್ನು ಮುಟ್ಟುವಂಥ ಒಂದು ಶಕ್ತಿಯನ್ನು ಪಡೆದು ನಿಮಗೆ ಅನಿಸೋದೇನು? 100 ಕ್ಕೆ 100 ನಾ ಭಾಳಷ್ಟು ಖುಷಿಯನ್ನು ಪಡ್ತೇನೆ ಅಂದರೆ ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು ಬಾಳದಂತೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮಕ್ಕಳ ಮನಸ್ಸಿಗೆ ತಕ್ಕುವಂಗೆ, ಮಕ್ಕಳ ಮನಸ್ಸಿಗೆ ನಾಟುವಂಗೆ, ಮಕ್ಕಳ ಮೇಲೆ ಪ್ರಭಾವ ಬೀರುವಂಗೆ ಬರೆಯೋದು ಕಷ್ಟಕರ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಮಕ್ಕಳ ಮನಸ್ಸು ಆ ಸ್ಥಿತಿಯೊಳಗೆ ಅಲ್ಲಿ ಇದರೊಳಗೆ ಇದ್ದಾಗ ಅವರು ಅದನ್ನು ಬರೋದು. ಯಾಕಂದರೆ ಮಕ್ಕಳಲ್ಲಿ ಯಾವ ವೈಚಾರಿಕ ಚಿಂತನೆ ಇರೋದಿಲ್ಲ, ವೈಜ್ಞಾನಿಕ ಇರೋದಿಲ್ಲ. ನಾವೇನು ಅವ್ರಲ್ಲಿ ಬಿತ್ತುತ್ತೀವಿ ಅದು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಬಟ್ ಅವ್ರ ಮಕ್ಕಳನ್ನು ಆ ಮಕ್ಕಳ ಮನಸ್ಸನ್ನು ತನ್ನ ಕಡೆ ಸೆಳೆಯುವಂಥ ಶಕ್ತಿ ಆ ಭಾಷೆಗೆ ಇರಬೇಕಾಗ್ತದೆ. ಹೌದು, ಅದು ಸುಲಭದ ಕೆಲಸ ಅಲ್ಲ. ಮಕ್ಕಳು ಏನು ಬಯಸ್ತಾರೆ, ಅವ್ರ ಮನಸ್ಸಿನಾಗ ಏನು ನಡೋದು ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅಂದರೆ ಇವ್ರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಅವ್ರು ಪಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? 100 ಕ್ಕೆ 100. ಯಾಕಂತಂದ್ರೆ ಮಕ್ಕಳು ಅವ್ರ ಮುಂದೆ ಭಾಳ ದೊಡ್ಡ ದೊಡ್ಡ ಶಬ್ದಗಳನ್ನು, ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳಿದರೆ ಅದಾಗೋದಿಲ್ಲ. ಅವರಿಗೆ ತಿಳಿಯುವಂಥ ಅವರ ಒಂದು ಮನಸ್ಥಿತಿಗೆ ತಿಕ್ಕರ್ತಕ್ಕಂಥ ಕೆಲವೊಂದಷ್ಟು ಕಥೆಗಳಾಗ್ಬೋದು, ಬರಹಗಳಾಗ್ಬೋದು, ಮತ್ತು ಅವ್ರ ಮಾತನು ಕೂಡ ಹಾಗೆ ಅವರು ಮಾತಾಡ್ತಿದ್ದಾರೆ ಮಕ್ಕಳ ಜೊತೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರು ಮಕ್ಕಳ ಸಾಹಿತ್ಯ ಅಂದ್ಕೊಳ್ಳಿಕ್ಕೆ ಭಾಳಷ್ಟು ಯೋಗ್ಯವಾಗಿರ್ತಕ್ಕಂಥವ್ರು, ಮತ್ತು ಭಾಳಷ್ಟು ನಗುಮುಗದ ಹಾಸ್ಯ ಸ್ವಭಾವದ ವ್ಯಕ್ತಿ, ಎಲ್ಲಿಯೂ ಕೂಡ ನಿಗರ್ವಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅಂಥ ಒಬ್ಬ ಸಾಹಿತಿ ನಮ್ಮ ಜೊತೆಗಿರೋದು, ನಮ್ಮ ಗೋಕಾಕದವರಾಗಿರೋದು ಕೂಡ ನಾವು ಭಾಳಷ್ಟು ಹೆಮ್ಮೆ ಪಡಬೇಕು ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ತಾವು ಬಂದ್ರಿ, ಕರೆಗೆ ಹೋಗ್ರಿ, ನಮ್ಮ ಚೌರಿಯವ್ರ ಗುರುತಾಗಿ ಒಂದು 4 ಮಾತಾಡ್ರಿ. ತಮಗೆ ಧನ್ಯವಾದ. ಧನ್ಯವಾದ ಸರ್.